ಮಾಡಿದ್ರೆ ಬಹಳ ಸಮಸ್ಯೆ ಆಗ್ತದೆ. ಕಾರ್ಮಿಕರ ಕೂಗು ನಿನ್ನೆಗೆ ಮುಗೀತು ಅಂತ ಎಣಿಸಿದ್ವಿ. ಅನೇಕ ಕರೆಗಳು ಕೂಡ ಸ್ಪಂದನಕ್ಕೆ ಬಂತು ಸರ್, ಧನ್ಯವಾದಗಳು ಅಂತ ಹೇಳಿ. ಬಟ್ ನಿನ್ನೆಗೆ ಮುಗಿದ ಬೇಕಾಗಿರ್ತಕ್ಕಂಥ ಕಾರ್ಮಿಕರ ಕೂಗು ಇನ್ನೂ ಕೂಡ ಮುಂದುವರೆದಿದೆ. ಬಹಳ ವಿಪರ್ಯಾಸ ಸಂಗತಿ. ಬಹುಶಃ ಒಂದು ನಾಟಕದ ಶಾಲೆಯನ್ನು ಇಲ್ಲಿ ಆರಂಭಿಸ್ತಾ ಇದ್ದಾರೋ ಏನೋ ಗೊತ್ತಿಲ್ಲ. ನಿನ್ನೆ ದಿನ ಅಲ್ಲಿ ಬಂದು ಅಧಿಕಾರಿಗಳು ಇನ್ನು ಮುಂದೆ ಯಾವುದೇ ರೀತಿಯಾಗಿರ್ತಕ್ಕಂತಹ ದಂಡವನ್ನು ಕಲೆಕ್ಟ್ ಮಾಡುವುದಿಲ್ಲ, ನಾವು ಎಲ್ಲೇವರೆಗೆ ಕಲ್ಲು ಕೋರೆಗಳಿಗೆ ರಿನೀವಲ್ ಮಾಡುವುದಿಲ್ವೋ, ನಮ್ಮ ತಪ್ಪನ್ನು ನಾವು ಯಾವತ್ತು ಸರಿ ಮಾಡಿಕೊಳ್ಳೋದಿಲ್ವೋ, ಅಲ್ಲಿವರೆಗೆ ಕೂಡ ನಿಮ್ಮ ಮೇಲೆ ಹೊರೆಯನ್ನು ಹೊರಿಸುವುದಿಲ್ಲ ಅನ್ನುವಂಥ ಭರವಸೆಯನ್ನು ನೀಡಿದರು. ಇದೇ ಕಾರಣಕ್ಕಾಗಿ ಅಲ್ಲಿ ಉಪವಾಸ ನಿರತರಾಗಿದ್ದಂತಹ ರವಿಶೆಟ್ಟಿ ಮತ್ತು ಅನೇಕರು, ಚಂದ್ರಪೂಜಾರಿ ಇವರೆಲ್ಲರೂ ಕೂಡ ತಮ್ಮ ಪ್ರತಿಭಟನೆಯನ್ನು ಹಿಂಪಡೆದುಕೊಂಡ್ರು. ಬಟ್ ಇವತ್ತು ಮುಂಜಾನೆಯಿಂದಲೇ ಏಕಾಏಕಿ ಎಲ್ಲ ಲಾರಿಗಳನ್ನ ತಡೆದು ಫೈನನ್ನು ಕಲೆಕ್ಟ್ ಮಾಡಲಾಗ್ತಾ ಇದೆ. ಬಹಳ ವಿಷಾದನೀಯ ಸಂಗತಿ. ಸೊ ಯಾಕೆ ಈ ನಾಟಕ ಕಣ್ಣೊರೆಸುವ ತಂತ್ರವನ್ನು ಮಾಡ್ತಾ ಇದ್ದಾರೆ? ಸೊ ಇದೇ ವಿಚಾರದ ಕುರಿತಾಗಿ ಇವತ್ತು 9 ಗಂಟೆಯವರೆಗೆ ಹೆಚ್ಚಿನ ಸಮಯವೂ ಕೂಡ ನಮಗಿಲ್ಲ. ಬಟ್ ಇವತ್ತಿಗೆ ಏನೇನು ಆಯಿತು ಕಾರ್ಮಿಕರ ಕೂಗು ನಿಜಕ್ಕೂ ಕೂಡ ಅವರ ಬಾಯಿಂದವೇ ಕೇಳೋಣ. ಇವತ್ತು ನಾವು ಮಾತಾಡೋದಕ್ಕಿಂತ ಏನೇನು ನಡೆಯಿತು ಪ್ರತಿಯೊಂದನ್ನು ಕೂಡ ಅವರ ಬಾಯಲ್ಲಿ ಕೇಳ್ತೇವೆ. ನಮ್ಮೊಂದಿಗೆ ಚರ್ಚೆ ಮಾಡಲಿಕ್ಕೆ ಇಬ್ಬರು ಗಣ್ಯ ವ್ಯಕ್ತಿಗಳಿದ್ದಾರೆ. ರಾಘವೇಂದ್ರ ಅವರು ಇದ್ದಾರೆ ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಾಗಿ ಚಂದ್ರ ಪೂಜಾರಿ ಅವರಿದ್ದಾರೆ, ಕಾಪು ವಿಧಾನಸಭಾ ಕ್ಷೇತ್ರದ ಮುಖ್ಯಸ್ಥರು, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಇವತ್ತು ಏನಾಯಿತು? ಇವತ್ತು ಬೆಳಗ್ಗೆ 11 ಗಂಟೆಗೆ ನಮ್ಮ ನಮ್ಮ ಸಂಘದ ಎಲ್ಲ ಲಾರಿಗಳು ದಿನಂಪ್ರತಿ 3 ದಿವಸದಿಂದ ಎಲ್ಲ ಗಾಡಿಗಳು ರಜೆಯಾಗಿತ್ತು, ಈ ದಿನಂಪ್ರತಿಯಂತೆ ಇವತ್ತು ನಮ್ಮ ವಾಹನಗಳು ರಸ್ತೆಗೆ ಇಳಿದಿದ್ದೇವೆ. ಆವಾಗ ನಮಗೆ ಇಲ್ಲಿ ಬೀಡಿನಗುಡ್ಡೆಯಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆದಂಥ ಈ ವೆಂಕಟೇಶ್ ಅವರು ನಮ್ಮ ಎಲ್ಲ ವಾಹನಗಳನ್ನು ತಡೆದು ದಂಡವನ್ನು ಕೇಳ್ತಾ ಇದ್ದಾರೆ. ಯಾಕೆಂತ ಹೇಳಿದರೆ ಅವರು ಕೇಳುವಂಥ 2,000 ರೂಪಾಯಿ ದಂಡವನ್ನು ಕಟ್ಟಲಿಕ್ಕೆ ಆಗದಿದ್ದರೆ ಪುನರ್ವರ್ತನೆ 25,000 ರೂಪಾಯಿ ದಂಡವನ್ನು ಮೊದಲಿನ ಥರ ಕಟ್ಟಿ ಅಥವಾ 2,000 ರೂಪಾಯಿ ನನಗೆ ಕೊಡಿ ಅನ್ನುವಂಥ ಒಂದು ಮಾತು ಇಲ್ಲಿ ಕೇಳಿ ಬಂತು. ಅದಕ್ಕೋಸ್ಕರ ಹಾಗಾದ್ರೆ ಅದನ್ನು ನಾವು ಲಂಚ ಅಂತಲೂ ಕರಿಬೋದು, ಲಂಚ ಅಂತಲೂ ಡೈರೆಕ್ಟ್ ಆಗಿ ಲಂಚ ಅಂತಲೇ ಕರಿಬೋದು. ಅಲ್ಲ, ಅವರು ಸಾರಿ, ದಂಡ ಅಂತ ಫಸ್ಟ್ ಕೇಳಿದ್ದಲ್ಲ ಅವರು, 1,000 ರೂಪಾಯಿಯನ್ನು ಕೊಟ್ಟು ಹೋಗ ಅಂತ ಹೇಳಿರ್ತಕ್ಕಂಥದ್ದು ಲಂಚ ಅಂತ ಹೇಳಬೇಕು. ಅದೇ ಮಾತು ಲಂಚ ಅಂತ ಹೇಳಬೇಕು. ತಕ್ಷಣವೇ ಒಗ್ಗಾಟದ ಲಾರಿ ಮಾಲಕರ ಸಂಘದವರು ಎಲ್ಲರೂ ಒಂದು ಫೋನ್ ಮುಖಾಂತರ ಎಲ್ಲರನ್ನು ಒಂದೇ ಸಮಯ ಒಂದು 1/2 ಗಂಟೆಯಲ್ಲಿ ಅಲ್ಲಿ ಬೇರೆ ಬೇರೆ ಬಾಡಿಗೆ ಮಾಡುತ್ತಿರುವಂಥ ಎಲ್ಲ ವಾಹನಗಳನ್ನು ಟ್ರಾಫಿಕ್ ಸ್ಟೇಷನ್ ಮುಂದೆ ನಾವು ಸ್ವಯಂ ಪ್ರೇರಿತವಾಗಿ 3 ವಾಹನಗಳನ್ನು ಮಾತ್ರ ಹಿಡಿದಿದ್ದರು. ಎಷ್ಟೇ ಓಡಿಸಿದ್ರೆ ಎಷ್ಟಿದ್ರು ಕೂಡ ಇವ್ರು ಫೈನ್ ಆಗ್ತಾರೆ ಅಂತ ಆದ್ಮೇಲೆ ನಾವೇ ತಂದು ನಿಲ್ಲಿಸಿದ್ದೇವೆ. ಇನ್ನು ಆಗುತ್ತಿದ್ರೆ ಈಗಾಗಲೇ ಅಲ್ಲಿ ಒಂದು 20-22 ವಾಹನಗಳು ಆಲ್ಮೋಸ್ಟ್ ಇದೆ, ಲಾರಿ ಟೆಂಪೋ ಎಲ್ಲ ಇದೆ. ನಾವಾಗಿ ಸ್ವಯಂ ಪ್ರೇರಿತವಾಗಿ ಅಲ್ಲಿ ಗಾಡಿಯನ್ನು ನಿಲ್ಲಿಸಿದ್ದೇವೆ. ಇನ್ನು ಏನು ದಂಡ ಹಾಕ್ತಾರೋ ಅದಕ್ಕೆ ಹಾಕ್ಬೋದು. ಅದಕ್ಕೆ ಈಗ ನಾವು ಅವರನ್ನು ಒಂದು ಭೇಟಿಯಾದಾಗ ಅವರು ನಿನ್ನೆ ನಮಗೆ ಅಂತ ಹೇಳಿದೆ ಅಂತ ಹೇಳಿದ್ರೆ ನಾವು ನಾಳೆಯಿಂದಲೇ ದಂಡ ಹಾಕ್ತೇನೆ ಅಂತೇಳಿ ನಮ್ಮ ಒಂದು ಸಂಘಟನೆ ಹತ್ರ ಅವರು ಹಾಕಿದ್ದಾರೆ. ಅವರಿಗೆ ನಮ್ಮ ನಿನ್ನೆ ನಮಗೆ ತಹಸೀಲ್ದಾರರು ಅದೇ ರೀತಿ ಜಿಯಾಲಜಿಸ್ಟ್ ಆದಂತಹ ಕೋದಂಡರಾಮ್ ಅವರು ನಮಗೆ ಏನು ಭರವಸೆ ನೀಡಿದ್ದಾರೆ ನಿಮ್ಮ ವಾಹನವನ್ನು ಹಿಡಿಯುವುದಿಲ್ಲ ಅಂತೇಳಿ. ಆದರೆ ಇವರು ನಮಗೆ ನಿನ್ನೆನೇ ಹೇಳಿದ್ದಾರೆ ನೀವು ಖಂಡಿತವಾಗಿ ನಿಮ್ಮ ವಾಹನವನ್ನು ನಾವು ಹಿಡಿತೇವೆ ಅಂತೇಳಿ. ಯಾಕೆಂತ ಹೇಳಿದ್ರೆ ಇದು ಒಂದು ಅವರ ಒಂದು ಇದನ್ನು ತೋರಿಸ್ತದೆ, ಬೊಂಡುತನವನ್ನು ತೋರಿಸ್ತದೆ. ರಾಘವೇಂದ್ರ ಅವರೇ, ನಿನ್ನೆ ದಿನ ನೀವೀಗ ಸುಮ್ಮನೆ ಯಾರು ಕೂಡ ಧರಣಿಯನ್ನ ಹಿಂಪಡೆಯುವುದಿಲ್ಲ, ಖಂಡಿತ 3 ದಿನಗಳ ಕಾಲ ಉಪವಾಸವನ್ನು ಮಾಡಿದ್ರು, ಇಲ್ಲ ನ್ಯಾಯ ಸಿಗದೆ ನಾವು ಎದ್ದೇಳುವುದಿಲ್ಲ ಅಂತ ಯಾವ ಕಾರಣಕ್ಕಾಗಿ ಎದ್ರಿ, ಯಾವ ಭರವಸೆ ಅಲ್ಲಿ ಸಿಕ್ತು? ಸರ್, ಈಗ ನಮ್ದು ಏನಾಗಿತ್ತಂದ್ರೆ ನಾವು 3 ದಿವಸದಿಂದ ಉಪವಾಸ ಕೂತ್ಕೊಂಡಿರೋರ್ನ ಇವರು ಮನವೊಲಿಸೋ ಒಂದು ಪ್ರಯತ್ನ ಪಟ್ಟರು, ಡಿ ಸಿ ಅವರು ಬರಲೇ ಇಲ್ಲ. ನಮ್ಮ ವ್ಯವಸ್ಥೆ ಏನಿದೆ ಅಂದರೆ ಸರ್, ನಾನು ಹೇಳೋದು ನಾವು ಕೇಳಿದ್ನೆಲ್ಲ ಒಂದೇ ಸರಿ ಈಡೇರಿಸ್ಬೇಕಂತ ಇಲ್ಲ, ಆಗೋದಿಲ್ಲ, ಕೆಲವೊಂದೊಂದು ಪ್ರೊಸೀಜರ್ ಆಗೋದಿಲ್ಲ. ಆದರೆ ಸೌಜನ್ಯ ರೀತಿಗಾದರೂ ಬಂದು ಏನಪ್ಪ ಏನು ಎಂಥದ್ದು ನಿಮ್ಮದು ಅಂತ ಕೇಳುವಂಥದ್ದು ಜಿಲ್ಲಾಧಿಕಾರಿ, ಜಿಲ್ಲೆಗೆ ಅಪ್ಪ ಇದ್ದ ಹಾಗೆ ಜಿಲ್ಲಾಧಿಕಾರಿ. ಅವರು ಬರಲಿಲ್ಲ, ಎ ಡಿ ಸಿನ ಒಮ್ಮೆ ಕಳಿಸಿದ್ರು, ಎಷ್ಟು ಸಂಜೆಗೆ 6 ಗಂಟೆಗೆ ಕಳಿಸಿದ್ರು ಅವರು, ಏ ಇಲ್ಲ ನೀವು ಉಪವಾಸ ವಾಪಸ್ ತಗೊಳ್ಳಿ, ನೀವು ಪ್ರತಿಭಟನೆ ಅಲ್ಲ ಎಷ್ಟು ದಿವಸ ಮಾಡಿ ಸಂದರ್ಭದಲ್ಲಿ ನಮ್ಮ ಮಾಧ್ಯಮಗಳಲ್ಲಿ ಮಾತಾಡಿದ್ರು ಅನ್ನೋದನ್ನ ಪ್ರತಿಭಟನೆ ನಾವು ನಿಮಗೆ ನ್ಯಾಯ ದೊರಕಿಸಿಕೊಡ್ತೇವೆ ಅಂತ ಹೇಳಿ ಪ್ರತಿಭಟನೆ. ಆಮೇಲೆ ಇನ್ನೊಂದು ನಮ್ಮ ಒಂದು ಬೇಡಿಕೆ ಏನಿತ್ತಂದ್ರೆ ಡಿ ಸಿ ಅವರೇ ಬರಬೇಕು, ನಮ್ಮ ಮನವಿಗೆ ಸ್ಪಂದಿಸಬೇಕು ಅನ್ನೋದಿತ್ತು. ಆದರೆ ನಾವು ತಹಸೀಲ್ದಾರು ಹಾಗೂ ಗಣಿ ಇಲಾಖೆ ಕೋದುಂಡರಾಮ ಬಂದು ಮನವಿ ಮಾಡಿದ ಕೂಡಲೇ ನಾವು ಹಿಂದೆ ತೆಗೆದುಕೊಳ್ಳಲಿಕ್ಕೆ ಕಾರಣ ಇಷ್ಟೇ, ನಮ್ಮ
ಟೌನ್ ಸ್ಟೇಷನ್ ಪದ್ಮನಾಭ ಅವರು ಸರ್ ಎಸ್ ಐ ಮತ್ತು ನಮ್ಮ ಸರ್ಕಲ್ ಇನ್ಸ್ಪೆಕ್ಟ್ರು ಮತ್ತು ನಮಗೆ ಪೊಲೀಸ್ ಇಲಾಖೆ ಮೇಲೆ ಗೌರವ ಇದೆ. ಪೊಲೀಸ್ ಇಲಾಖೆಯನ್ನು ಎಲ್ಲ ಕಡೆಯಿಂದ ನಾವು ದೂರದಿಲ್ಲ, ಯಾಕಂದರೆ ಅವ್ರಿಗೆ ಮೇಲಿಂದ ಪ್ರೆಷರ್ ಇರ್ತದೆ. ಒಬ್ಬರು ಒಬ್ಬೊಬ್ಬರು ಒಂದೊಂದು ಥರ ಪ್ರೆಷರ್ ಆಗ್ತಾರೆ, ನೀ ಹಿಡಿ ಅಂತಾರೆ ಇನ್ನೊಬ್ರು ಬೇಡ ಹೇಳ್ತಾರೆ, ಆ ಥರನೂ ಇರ್ತದೆ. ಇಲ್ಲ ಅಂತ ನಾನು ಹೇಳಲಿಲ್ಲ, ಆದರೆ ಅವರು ಮನವಿ ಮಾಡಿಕೊಂಡ್ರು ನಾವು ಇದ್ದೇವೆ, ನಾವು ನಿಮಗೆಲ್ಲ ಉಪದ್ರ ಆಗೋದಿಲ್ಲ ಅಂತ ಹೇಳಿದ್ದಕ್ಕೆ ನಾವು ಅವರಿಗೆ ಮಾತಿಗೆ ಬೆಲೆ ಕೊಟ್ಟು ನಾವು ಹಿಂದೆ ತಗೊಂಡಿದ್ದೇವೆ. ಮಾಧ್ಯಮದಲ್ಲೆಲ್ಲ ಆಗಿದೆ ಪರ್ಮಿಟ್ ಆಗೋ ತನಕ ನಾವು ಇನ್ನು ಯಾವುದೇ ರೀತಿ ಅಂದರೆ ವೆಹಿಕಲ್ಗೆ ಸಂಬಂಧಪಟ್ಟ ವಿಷಯ ಬಿಟ್ಟು ಮೆಟೀರಿಯಲ್ಸಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿ ನಾನು ಇದು ಮಾಡೋದಿಲ್ಲ, ತೊಂದರೆ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಹೇಳಿ ನಿನ್ನೆ ಸಂಜೆ ಹೇಳಿದ್ದಾರೆ, ನಿನ್ನೆ ಸಂಜೆ ಉಪವಾಸವನ್ನು ನಾವು ವಾಪಸ್ ತಗೊಂಡಿದ್ದೇವೆ. ಮತ್ತು ಅಲ್ಲೇ ಇದ್ದಂಥ ಟ್ರಾಫಿಕ್ ಎಸ್ ಐ ವೆಂಕಟೇಶ್ ನಿಜವಾಗಿಯೂ ಹೇಳ್ತೇನೆ, ಅವರಿಗಿರೋ ಅಹಂಕಾರ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಯಾವ ಅಧಿಕಾರಿಗೂ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಅಂಥ ಅಧಿಕಾರಿಗಳನ್ನ ಮಟ್ಟ ಹಾಕುವಲ್ಲಿ, ಅವ್ರನ್ನ ಶಿಸ್ತುಬದ್ಧವಾಗಿ ನಿಲ್ಲುವಲ್ಲಿ ನಮ್ಮ ಜಿಲ್ಲಾಡಳಿತ ಮತ್ತೆ ಮೇಲಿನ ಅಧಿಕಾರಿಗಳು ವಿಫಲರಾಗಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್. ಯಾಕಂದ್ರೆ ನಿನ್ನೆ ಆ ರೀತಿ ಆಗಿರ್ತಕ್ಕಂಥ ಆಶ್ವಾಸನ ಭರವಸೆಯನ್ನು ಕೇಳಿದ್ಮೇಲೆ ಇವ್ರು ಫೈನ್ ಕರೆಕ್ಟ್ ಮಾಡಿದ್ರೆ ಅಂದ್ರೆ ಇವರು ಮೇಲಿನ ಅಧಿಕಾರಿಗಳನ್ನು ಕೂಡ ಹೌದು ಅದನ್ನ ನಾವು ಕೇಳಿದಾಗ ಒಂದು ನಿಮಿಷ ಅದನ್ನ ನಾವು ಕೇಳಿದಾಗ ಅವರು ಎಂತ ಹೇಳಿದ್ರೆ ಅವರ ಉತ್ತರ ಏನಂತ ಹೇಳಿದ್ರೆ, ನಾನು ಯಾವುದೇ ಮಾಧ್ಯಮನ ನೋಡಲಿಲ್ಲ, ಯಾವುದೇ ಪತ್ರಿಕೆಯನ್ನು ನೋಡಲಿಲ್ಲ, ನನಗೆ ಯಾವುದು ಕೂಡ ಅದರ ಬಗ್ಗೆ ಮಾಹಿತಿ ಇಲ್ಲ, ಅದಕ್ಕೋಸ್ಕರ ನಾನು ದಂಡವನ್ನು ಹಾಕಿದ್ದೇನೆ ಅಂತ ಹೇಳಿ ಹೇಳ್ತಾ ಇದ್ದೆ. ಅಂದ್ರೆ ಉಡುಪಿ ಜಿಲ್ಲೆ ಜನತೆಗೆ, ಉಡುಪಿ ಜಿಲ್ಲೆ ಜನತೆ ಎಲ್ಲರಿಗೆ ಗೊತ್ತುಂಟು, ಏನೂ ಕೂಡ ನೋಡ್ಲಿಲ್ಲ. ಅವರು ಏನು ನೋಡ್ಲಿಲ್ಲ ಅಂದ್ರೆ ಅದು ಯಾವ ಡ್ಯೂಟಿಯೋ ಪಕ್ಕ ಡ್ಯೂಟಿ ಮಾಡ್ತಾರೆ, ಅವರನ್ನು ಸೇವ್ ಮಾಡ್ಲಿಕ್ಕೋಸ್ಕರ ಏನನ್ನು ನೋಡ್ಲಿಲ್ಲ. ಹಾಗಾದ್ರೆ ಪ್ರತಿಭಟನೆ ಆದದ್ದು ಸರ್ ಸರ್ ಇನ್ನೊಂದು ಇನ್ನೊಂದು ಮಾಧ್ಯಮಗಳು ಇಷ್ಟು ಪ್ರಚಾರ ಮಾಡಿದ್ದು ಯಾವ್ದನ್ನು ನೋಡ್ಲಿಲ್ಲ. ಅಲ್ಲ ಅವ್ರ ಬಗ್ಗೆ ಸ್ವಲ್ಪ ಮಾಹಿತಿ ಸರ್, ನನ್ನ ಸ್ನೇಹಿತರಾದಂತ ಮರಳು ಹೋರಾಟಗಾರರ ಸಂಘದ ಸಂಚಾಲಕರು ಎಂ ಜಿ ನಾಗೇಂದ್ರ ಅವರು ನಿನ್ನೆ ಅಲ್ಲೇ ನಮ್ಮ ಉಪವಾಸ ನಿರತರ ಅಲ್ಲೇ ಸ್ಟೇಜ್ ಹತ್ರವೇ ಬಂದರು, ಯಾರು ವೆಂಕಟೇಶ್ ಅವರು ಬಂದರು, ಅವ್ರ ಹತ್ರ ಹೋಗಿ ಮನವಿ ಮಾಡಿದರು ಇವರು ಕೈ ಮುಗಿದು. ಯಾಕಂದರೆ ಇವರು ಒಂದು ಉಪದ್ರ ವೆಂಕಟೇಶ್ ಅವರ ಉಪದ್ರ ಎಷ್ಟರ ಮಟ್ಟಿಗೆ ಅಂದರೆ, 2000 ಕೊಡು, ಏ ಇಲ್ಲಾಂದ್ರೆ ಸ್ಟೇಷನ್ಗೆ ಕಳಿಸ ಗಾಡಿ, 2000 ಕೊಡು, ಕೊಟ್ಟೋಗ ಹೋಗ ಇಟ್ಟು ಹೋಗ, ಏ ವಾದಿತ್ತೇನೆ ಮಗನೇ, ಇಂಥ ಒಂದು ಸ್ಟೈಲಲ್ಲಿ ಅವರ ಒಂದು ಇದು. ಅಲ್ಲಿ ಸರ್ ನಮ್ಮ ಗಾಡಿಯವರಿಗೆ ನಿಮ್ಮದು ತುಂಬ ಉಪದ್ರ ಆಗಿದೆ, ಒಂದು ಮನವಿ ಮಾಡ್ತಾ ಇದ್ದೇನೆ, ಇನ್ನು ಉಪದ್ರ ಕೊಡಬೇಡಿ ಸರ್, ನಾವು ಕಷ್ಟದಲ್ಲಿದ್ದೇವೆ ಸರ್ ಅಂತ ಮನವಿ ಮಾಡಿದಾಗ, ಏ ಅದೆಲ್ಲ ನೀನಿಂತ ಹೇಳ್ದ, ನಾನು ರೋಗವಾಗ ನನ್ನ ಎದುರು ಯಾರೇ ಬರಲಿ ಅವರನ್ನು ನಿಲ್ಲಿಸ್ತೇನೆ, ನಾನು ಹಾಕ್ತೇನೆ, ಅದೆಲ್ಲ ನನ್ನ ಹತ್ರ ಹೇಳೋದು ಬೇಡ. ಮೇಲಧಿಕಾರಿ ಮುಡಾಫೆ ಅದು ಯಾವ ಅಧಿಕಾರಿಯೇ ಬಂದರೂ ಅಷ್ಟೇ, ನಾನು ಮಾಡೋದು ನಾ ಮಾಡಿದೆ ಅಂತ ಹೇಳಿ ನಿನ್ನ ಉಡಾಫೆಯಿಂದ ಉತ್ತರ ಕೊಟ್ಟಿದ್ದಾರೆ. ಆಯ್ತು ಸರಿ ಹೋಯ್ತು ನೋಡ, ಏನಾದರೂ ಇವತ್ತೊಂದು ಆರ್ಡರ್ ಹೋಗ್ತದಲ್ಲ ಹಿಡಿಬೇಡಿ ಅಂತ, ಅದಕ್ಕಾದ್ರು ಒಂದು ಮೇಲಧಿಕಾರಿಗಳ ಆರ್ಡ್ರಿಗಾದರೂ ಆದೇಶಕ್ಕಾದರೂ ತಲೆ ಬಾಗ್ತಾರೆ ಅಂತ ನಾವು ಒಂದು ನಂಬಿದ್ವಿ ಸರ್. ಆದರೆ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಹೋಗಿ ಬೀಡಿನಗುಡ್ಡೆಯಲ್ಲಿ ನಮ್ಮ ಗಾಡಿಗಳನ್ನ ಹಿಡಿದಿದ್ದಾರೆ. ಅದು ಯಾವುದು ಗಾಡಿ ಸರ್? ಈಗ ಒಂದು ವಾರದಿಂದ 25,000 ಕಟ್ಟಿದವ್ರದ್ದು, ಒಬ್ಬರು ಲಾರಿ 50,000 ಕಟ್ಟಿದವರು, ಮದಾನಿ ಟ್ರಾನ್ಸ್ಪೋರ್ಟ್, ಇನ್ನೊಂದು ಟ್ರಾನ್ಸ್ಪೋರ್ಟ್ ಯಾವುದೋ ಉಂಟು ಟೆಂಪೋ, ಅವರು 25,000 ಕಟ್ಟಿದವರು, ಅವರನ್ನೇ ಪುನಃ ಹಿಡಿದು 1,000 ಕೊಟ್ಟು ಹೋಗ ಅಂತ ಹೇಳಿದ್ದಾರೆ. ಅದಕ್ಕೆ ಡ್ರೈವರ್ನವರು ಆರ್ಗ್ಯುಮೆಂಟ್ ಮಾಡಿದ್ದಾರೆ. ಆರ್ಗ್ಯುಮೆಂಟ್ ಅಂದರೆ ಬೇರೆ ಏನೂ ಅಲ್ಲ ಸರ್, ಸರ್ ನಿನ್ನೆಯಿಂದ ಹೀಗೆ ಇಂಥ ಒಂದು ಇದು ಕೊಟ್ಟಿದ್ದಾರೆ, ಮನೆಗೆ ನಮಗೆ ಸ್ಪಂದಿಸಿದ್ದಾರೆ, ಹೀಗೆ ಹಾಕೋದಿಲ್ಲ ಅಂತ ಹೇಳಿದ್ದಾರಲ್ಲ ಸರ್, ನಾವು ಯಾಕೆ ಎಲ್ಲಿಂದ ಕೊಡೋದು ಸರ್? ದನಿ ಬೈತಾರೆ, ದನಿ ಬೈತಾನ, ದನಿ ಅಲ್ಲ, ಯಾವ ಆಫೀಸರ್ ಬರ್ತಾನೆ ನೋಡೋ, ನಡಿ ಸ್ಟೇಷನಿಗೆ ಅಂತ ಹೇಳ್ಕೊಂಡು ಹೋಗಿದ್ದಾರೆ. ಎಳ್ಕೊಂಡು ಹೋಗಿ ಈ ಥರ ಒಂದು ಮಾಡಿದ್ದಾರೆ. ಆ ಮಾಡಿದ್ದು ಆಯಿತು, ಅವ್ರು ಏನೋ ಮಾಡಿದ್ರೆ ಆಯಿತು. ನಾನು ಕೇಳೋದು ಇಷ್ಟೇ ಸರ್, ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಈಗ ಅಲ್ಲಿ ನಾನು ನೋಡಿದಾಗೆ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರ ಬೆನ್ನಿಂದ ನಿಂತಿದೆ, ಅಂದರೆ ಅವರಿಗೆ ಸಪೋರ್ಟಿವ್ ಆಗಿ ನಿಂತಿದೆ. ಇನ್ನೊಂದು ಪ್ರಶ್ನೆ, 25,000 ದಂಡ 50,000 ದಂಡವನ್ನ ಇವ್ರ ಮೊದ್ಲಿಂದಲ್ ಕೂಡ ಹಾಕ್ತಾ ಇದ್ರು, ಅದನ್ನ ಗಣಿ ಇಲಾಖೆಗೆ ಹೆಸರಿನಲ್ಲಿ ಹಾಕ್ತಾ ಇದ್ರು. ಓಕೆ ಆಯ್ತು, ಅದರ ಕುರಿತಾಗಿ ಪ್ರತಿಭಟನೆ ಮಾಡಿದ್ರು, ಅದನ್ನ ನಿನ್ನ ಹಾಕುದಿಲ್ಲ ಅಂತ ಹೇಳಿದ್ರು. ಬಟ್ ಈ 1,000-2,000 ಇವ್ರು ಎಲ್ಲಿ ಕಳಿಸ್ತಾರೆ? ನಮ್ಗೀಗ ನಮ್ಗೆ ಬಂದ ಮಾಹಿತಿ ಪ್ರಕಾರ ಈಗ ಅವರು ನಾವು ಅವರಿಗೆ ಅವರ ಒಂದು 1,000 ಫೈನ್ ಅನ್ನ ನಾನು ಲಾರಿಗೆ ಹಾಕಿದೆ ಅಂತ ಹೇಳಿ ಇವ್ರು ಗೌರ್ಮೆಂಟ್ಗೆ ಒಪ್ಪಿಸುವ ಗೌರ್ಮೆಂಟ್ ಪ್ರಕಾರ 11,000 50,000 ಹಾಕ್ಬೇಕು. ಹೌದು, ಸೊ ಈ 1,000 ಎಲ್ಲಿ ಹೋಗ್ತದೆ? 1,000 ಅದು ನಿಮ್ಮ ಇದು ಆಲೋಚನೆ ಕರೆಕ್ಟ್, ಅದು ಆ 1,000 ಹೋಗೋದ್ರಿಂದನೇ ಎಲ್ಲಿಗೋ ಒಂದು ಕಡೆ ಹೋಗೋದ್ರಿಂದನೇ ಇವತ್ತು ಬೆನ್ನಿಂದ ನಿಂತಿದೆ ಅಂತ ನನಗೆ ಅನುಮಾನ ಆಗ್ತಾ ಇದೆ ಸರ್. ಯಾಕೆ ಅವರ ಒಂದು ಡಿಪಾರ್ಟ್ಮೆಂಟ್ ಅವರನ್ನು ಬಚಾವ್ ಮಾಡಲಿಕ್ಕೆ ನಿಂತಿದೆ ಅಂತ ನಾನು ಡೈರೆಕ್ಟಾಗಿ ಹೇಳ್ತೇನೆ ಸರ್.
ಅವರನ್ನು ನಾವು ಇಲ್ಲಿಂದ ವರ್ಗಾವಣೆ ಮಾಡಬೇಕು ಅಂತ ಹೇಳಿ ಪಟ್ಟು ಹಿಡಿದು ಈಗಾಗಲೇ ಕೂತ್ಕೊಂಡಿದ್ದೇವೆ. ನಾವು ಯಾವುದೇ ಕಾರಣಕ್ಕೂ ನಮ್ಮ ಮುಷ್ಕರನ್ನು ವಾಪಸ್ ತೆಗಿತಾ ಇಲ್ಲ. ಅವರು ನಮಗೆ ಈ ಇಲಾಖೆಯಿಂದ ನಮಗೆ ಅವರು ಮಾಹಿತಿ ಕೊಡ್ತಾ ಇದೆ ಅಂತ ಹೇಳಿದರೆ ಅವರು 3-4 ತಿಂಗಳು ಮಾತ್ರ ಇನ್ನು ಅವ್ರು ಡ್ಯೂಟಿಯಲ್ಲಿ ಇರ್ತಾರೆ, ಅವರ ಸರ್ವಿಸ್ ಮುಗೀತದೆ ಅಂತೇಳಿ. ನೀವೊಂದು ಪ್ರಶ್ನೆ ಕೇಳಿದ್ದೀರಿ, ಆ 1,000-2,000 ಒಳ್ಳೆ ಎಲ್ಲಿ ಹೋಗ್ತದೆ ಅಂತೇಳಿ. ಅಂದರೆ ಇನ್ನು ಅವ್ರದ್ದು ಡ್ಯೂಟಿ ಮುಗಿತಾ ಬಂತು, ಇನ್ನು ರಿಟೈರ್ಡ್ ಲೈಫಿಗೆ ಎಂಜಾಯ್ಮೆಂಟ್ ಮಾಡಬೇಕಾದ್ರೆ ಇಂಥ ದುಡ್ಡನ್ನೇ ಅವರಿಗೆ ಬೇಕಾಗ್ತದೆ, ಅದಕ್ಕೋಸ್ಕರ ಇವರು ಸಂಗ್ರಹ ಮಾಡ್ತಾ ಇದ್ದಾರೆ. ಅಲ್ಲ ಹಾಗಾದ್ರೆ ನಾನು ತಮ್ಮಿಬ್ಬರಲ್ಲಿ ಕೂಡ ಒಂದು ಪ್ರಶ್ನೆ ಕೇಳ್ತೇನೆ ಸರ್. ನೀವು ಡಿ ಸಿ ಹತ್ರ ಆಗಿದ್ರೆ ಇವತ್ತು ಹೋಗಿ ಪ್ರಶ್ನೆಯನ್ನು ಮಾಡ್ಲಿಲ್ವಾ ಸರ್? ನಿನ್ನೆ ನೀವು ಈ ರೀತಿ ಹೇಳಿದ್ರಿ, ಈಗ ನೋಡಿದ್ರೆ ಫೈನ್ ಕಲೆಕ್ಟ್ ಮಾಡ್ತಾ ಇದ್ದಾರೆ, ಯಾರು ಇದಕ್ಕೆ ಉತ್ತರ ಕೊಡಬೇಕು, ಯಾರು ಜವಾಬ್ದಾರಿ? ಆ ಡಿ ಸಿ ಅನ್ನುವ ಪುಣ್ಯಾತ್ಮ ಇಲ್ಲಿ ಉಡುಪಿಯಲ್ಲಿ ಇದ್ದಾನಂತ ನಮಗೆ ಗೊತ್ತಿಲ್ಲ ಸರ್. ಇದುವರೆಗೆ ಗೊತ್ತಿತ್ತು. ಯಾಕಂತೇಳಿದ್ರೆ ನಾವು ಈಗ ನಮ್ಮ ವಾಹನವನ್ನು ತಗೊಂಡು ಬಂದು ಟ್ರಾಫಿಕ್ ಸ್ಟೇಷನ್ಲ್ಲಿ ಇಟ್ಟಿದ್ದಾರೆ, ನಾವು ಅದಕ್ಕೋಸ್ಕರ ಟ್ರಾಫಿಕ್ ಸ್ಟೇಷನ್ನಲ್ಲೇ ಬಂದು ಮುಷ್ಕರವನ್ನು ಮಾಡಿದ್ದೇವೆ. ಡಿ ಸಿ ಇದ್ದಾರೋ ಬಿಟ್ಟಿದ್ದಾರೋ ನಮಗೆ ಗೊತ್ತಿಲ್ಲ. ಯಾಕಂತೇಳಿದ್ರೆ ನಿನ್ನೆ ನಮಗೆ ಮಾಹಿತಿ ಪ್ರಕಾರ ನಮ್ಮ ಉಸ್ತುವಾರಿ ಸಚಿವರು ಇವತ್ತು ಇಲ್ಲಿ ಬರಬೇಕಿತ್ತು. ಇಷ್ಟೆಲ್ಲ ಉಡುಪಿ ಜಿಲ್ಲೆಯಲ್ಲಿ ಇಂಥ ಒಂದು ಎಲ್ಲ ವಿಷಯಗಳು ಮಾಧ್ಯಮ ಮುಖಾಂತರವಾಗಲಿ ಎಲ್ಲ ಬಿತ್ತರಣೆ ಆಗ್ತಾಯಿತ್ತು. ಇನ್ನೂ ಕೂಡ ಅವರು ಬ್ಯಾಂಗ್ಳೂರು ಇದ್ದವರಿಗೆ ಅದ್ರ ವಿಷಯ ಗೊತ್ತಿಲ್ಲ. ಇವತ್ತಾದರೂ ನಿನ್ನೆ ಇರಲಿಲ್ಲ, ಅವರು ಬ್ಯಾಂಗ್ಳೂರು ಇದ್ದರು, ಇವತ್ತಾದರೂ ಬಂದು ನಮಗೊಂದು ಸ್ಪಂದಿಸ್ಬೋದಿತ್ತಲ್ಲ. ಸ್ಪಂದಿಸೋದಿಲ್ಲ. ಯಾಕೆಂತೇಳಿದ್ರೆ ಡಿ ಸಿ ಅವರು ನಮಗೆ ಅವತ್ತೇ ಹೇಳಿದ್ದಾರೆ ನಾವು ಕಳ್ಳರು. ಆ ಕಳ್ಳರ ಮಾತನ್ನು ಯಾರು ಕೇಳೋದಿಲ್ಲ, ಕಳ್ಳರ ಕಷ್ಟವನ್ನು ಯಾರು ನೋಡೋದಿಲ್ಲ. ಯಾಕೆಂತ ಹೇಳಿದ್ರೆ ಕಳ್ಳರಿಗೆ ಬೇಕದು ಗುದ್ದು ಅಂದರೆ ಇವರು ಬೇರೆ ಕಳ್ಳರಿಗೆಲ್ಲ ಬೆನ್ನಿಗೆ ಗುತ್ತಾರೆ. ಇವರು ನಮ್ಮಂಥ ಬೇರೆ ಡಿವಿಜನ್ ಉಂಟು, ಕ್ಯಾಟಗರಿ, ನಮ್ಮಂಥ ಕಳ್ಳರಿಗೆ ಹೊಟ್ಟೆಗೆ ಗುತ್ತಾಯ್ತಾರೆ ಅಷ್ಟೇ. ರಾಘವೇಂದ್ರ ಅವರೇ ಸರ್ ಹೇಳಿ, ಇನ್ನಾದರೂ ಪ್ರಾಬ್ಲಮ್ ಸಾಲ್ವ್ ಆಗಬಹುದಾ? ಇಲ್ಲ ಸರ್, ಖಂಡಿತ ನನಗೆ ಹೋಪ್ಸ್ ಇಲ್ಲ. ನನಗೆ ಸರ್ಕಾರ ಮತ್ತು ನಮ್ಮ ಜಿಲ್ಲಾಡಳಿತದ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಹೊರಟಾಗಿದೆ. ಇವರು ನಿಜವಾಗಿಯೂ ನಮ್ಮನ್ನು ಕಳ್ಳರು ಹೇಳ್ತಾ ಇದ್ದಾರೆ. ನಿಜವಾದ ಕಳ್ಳರು ಇವರು, ನಿಜವಾದ ಕಳ್ಳರು, ವಚನ ಭ್ರಷ್ಟರು. ಆಡೋದೊಂದು ಮಾಡೋದೊಂದು. ಇವ್ರು ಏನ್ರಿ ಕಮ್ಮಿ ಆಗಿದೆ? ಗೌರ್ಮೆಂಟ್ ಸಂಬಳ ಕೊಡ್ತಾ ಇಲ್ವಾ ಇವರಿಗೆ? ಇವರು ನೋಡಿ, ನಿನ್ನೆ ಆದೇಶ ಕೊಟ್ಟಿದ್ದಾರಂತೆ. ನಾನು ಬೇರೆ ಆಫೀಸರ್ಸ್ ಎಲ್ಲ ಹತ್ರ ಎಲ್ಲ ಕೇಳಿದೆ, ನಾನು ಡಿ ಓ ಎಸ್ ಪಿ ಅವ್ರ ಹತ್ರ ಕೇಳಿದೆ, ನಾನು ಎಸ್ ಪಿ ಅವ್ರ ಹತ್ರ ಕೇಳಿದೆ, ಸರ್ ಆದೇಶ ಕೊಟ್ಟಿದ್ದೀರಾ ಇಲ್ಲ ಅಂತ ಕೇಳಿದೆ. ಆದೇಶ ಕೊಟ್ಟಿದ್ದೇನೆ. ಹಾಗಾದ್ರೆ ಆ ಆದೇಶ ಇವ್ರಿಗೆ ಯಾಕೆ ಕೊಟ್ಟಿಲ್ಲ? ಇವ್ರಿಗೆ ಸಪ್ರೇಟಾ? ಇವ್ರ ಮೇಲಿಂದ ಇಳಿದು ಬಂದವರ? ಇವ್ರಿಗೆ ಯಾಕೆ ಆದೇಶ ಕೊಟ್ಟಿಲ್ಲ ಸರ್? ಇವ್ರು ಹೇಗೆ ಹಿಡಿದ್ರು ಅಲ್ಲಿ ಗಾಡಿ? ಇವ್ರಿಗೆ ಗೊತ್ತೇ ಇಲ್ಲಂತೆ. ನಾನು ಪೇಪರ್ ನೋಡಿಲ್ಲ, ನಾನು ಮಾಧ್ಯಮ ನೋಡಿಲ್ಲ, ಏನು ನೋಡಿಲ್ಲ. ಇವ್ರು ಎಲ್ಲಿಂದ ಬಂದವರು? ಇವರು ಬೆಳಿಗ್ಗೆ ಎದ್ದು ನೋಟ್ಗಳೇ ನೋಡಿದ್ರು ಅಲ್ಲ. ಡಿ ಸಿ ಅವ್ರು ಹೇಳಿದಾರಲ್ಲ, ಅದು ಕೂಡ ತಲುಪಲಿಲ್ವಾ? ಇಲ್ಲ ಸರ್, ಗೊತ್ತೇ ಇಲ್ಲಂತೆ. ಸೊ ಡಿ ಸಿ ಅವ್ರು ಹೇಳಿದ್ರು ಇವ್ರಿಗೆ ತಲುಪಲಿಲ್ಲ ಅಂತ ಆದ್ರೆ ಹಾಗಾದ್ರೆ ನಾಡಿದಲ್ಲೆಲ್ಲೋ ಕಳತನ ಆಯ್ತಪ್ಪ. ಡಿ ಸಿ ಅವರು ಕೂಡ ಹೋಗುದಿಲ್ಲ. ನಾನು ಸರ್ ಈಗ ಅವರಿಗೆ ಡೈರೆಕ್ಟ್ ಆಗಿ ಪ್ರಶ್ನೆ ಮಾಡಿದ್ದೇನೆ, ಎಸ್ ಪಿ ಅವರಿಗೂ ಕೂಡ. ಏನಂದ್ರೆ ಸರ್, ಇದನ್ನ ಕಂಪ್ಲೇಂಟ್ ಅವ್ರ ಬೇಡಿಕೆ ಈಗ ಬರೆದು ಕೊಡಿ, ನಾವು ಒಂದು ವಾರ ಎಂಕ್ವೈರಿ ಮಾಡಿ ಅದನ್ನ ಆಮೇಲೆ ಇದು ಮಾಡ್ತೇನೆ. ಅಂದ್ರೆ ಒಂದು ವಾರ ಎಂಕ್ವೈರಿ ಮಾಡಿ, ಯಾವುದೇ ರೀತಿ ಆ ಪುರಾವೆ ಇಲ್ಲ, ಸಾಕ್ಷಿ ಸಿಗ್ಲಿಲ್ಲ, ನಾವೇನು ಮಾಡ್ಲಿಕ್ಕೆ ಆಗ್ಲಿಲ್ಲ, ಐ ಆಮ್ ಹೆಲ್ಪ್ಲೆಸ್ ಅಂತೇಳಿ ಕೈ ಬಿಡ್ತಾರೆ. ಅದನ್ನ ನನಗೆ 100% ಗೊತ್ತುಂಟು. 100-100 ನಾನು ಈ ಅವರ ಡಿಸಿಷನ್ ನಾನು ಈಗ ಬರೆದು ಕೊಡ್ತೇನೆ. ಆದರೆ ಹಾಗೆ ಬರೆದು ಕೊಡ್ತಾರೆ. ಚಂದ್ರನ್ ಮಾತಾಡಿ. ಈಗ ನಾನು ಬಹುಶಃ ಸುಮಾರು 4-5 ದಿನಗಳಾಯ್ತು ಕೂಗಿ ಬರುವುದಿಲ್ಲ ಅಂತ ಹೇಳಿದೆ. ಇಲ್ಲ, ಅವ್ರು ರೆಡಿ ಮಾಡ್ಕೊಂಡಿದ್ದಾರೆ. ಈಗ ನಾವು ಹೇಳಿದ್ರು ಅವರು ಈ ವೆಂಕಟೇಶ್ ಅನ್ನೋರನ್ನು ಈ ಎಲ್ಲ ಪೊಲೀಸ್ ಇಲಾಖೆಗಳು ಸೇವ್ ಮಾಡಲಿಕ್ಕೆ ನೋಡ್ತಾ ಇದೆ. ಅದೇ ರೀತಿ ನಮ್ಮ ಎಡಿಷನಲ್ ಎಸ್ ಪಿ ಅವರು ಕೂಡ ಇವತ್ತು ಬಂದು ನಮಗೆ ಹೇಳ್ತಾರೆ ಒಂದೇ ಮಾತು, ನೀವು ಬರವಣಿಗೆಯಲ್ಲಿ ಬರೆದು ಕೊಡಿ, ಅವರ ಬಗ್ಗೆ ಕಂಪ್ಲೇಂಟ್ ಕೊಡಿ, ಅದನ್ನು ನಾವು ಅವರಿಗೆ ಆ್ಯಕ್ಷನ್ ತಗೊಳ್ತೇನೆ. ನಾವು ಐ ಜಿ ಹತ್ರ ಈಗಾಗಲೇ ಮಾತಾಡಿದ್ದೇವೆ, ಅವ್ರು ರಿಟರ್ನ್ ಇದ್ದರೆ ಮಾತ್ರ ನಾವು ಅಂದರೆ ಏನಾಗ್ತಾ ಗೊತ್ತು, ನಾವು ರಿಟರ್ನ್ ಆಗಿ ಒಂದು ಬರೆಯೋದು, ರಿಟರ್ನ್ ಕೊಟ್ಟ ಮೇಲೆ ಪ್ರತಿಭಟನೆ ಮಾಡುವ. ನೀವು ಕೇಳಿದ್ರಿ ಸರ್, ನಾವು ಕೂಡ ರಿಟರ್ನ್ ಅಲ್ಲಿ ನೀವು ಕೊಟ್ಟರೆ ಮಾತ್ರ ನಾವು ಪ್ರತಿಭಟನೆ ನಿಲ್ಲಿಸ್ತೇವೆ ಅಂತ. ಹೌದೌದು, ನಿನ್ನೆ ಕೇಳಿದ್ದೇವೆ, ಈಗ ನೋಡಿ ಅವರು ರಿಟರ್ನ್ ಅಲ್ಲಿ ಕೊಡಿ ಅಂತೇಳಿ. ಯಾಕಂದ್ರೆ ನಾವು ರಿಟರ್ನ್ ಅಲ್ಲಿ ಕೊಟ್ಟರೆ ಅವರು ರಿಸೀವ್ಡ್ ಕಾಪಿ ಒಂದು ಕೊಡ್ಬೋದು. ಆ ರಿಸೀವ್ಡ್ ಕಾಪಿ ಇಟ್ಕೊಂಡು ನಮ್ಮ ನಿಮ್ಮ ಒಂದು ಪ್ರತಿಭಟನೆ ಮನವಿಯನ್ನು ನಾವು ಸ್ವೀಕಾರ ಮಾಡಿದ್ದೇವೆ. ಇನ್ನು ನೀವು ಇಲ್ಲಿಂದ ಹೊರಡ್ಬೋದು ಅಂದರೆ ಇಲ್ಲಿಂದ ಹೋದ್ರೆ ಅವರು ಎಂತ ಎಣಿಸಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿಂದ ನಮ್ಮನ್ನು ಕಳಿಸಿಕೊಟ್ರೆ ನೆಕ್ಸ್ಟ್ ಎಂತ ಆಗ್ತದೆ, ನಾಳೆ ಯಾರು ಬರ್ಲಿಕ್ಕಿಲ್ಲ. ಯಾಕಂತಂದ್ರೆ ಕೂಲಿ ಕಾರ್ಮಿಕರು, ಬಡ ಲಾರಿಯವರು ಇರೋದು, ನಾಳೆ ಬರೋದಿಲ್ಲ ಅಂತ ಎಣಿಸಿಕೊಂಡು ಇವರು ಮಾಡಿದ್ದಾರೆ. ಖಂಡಿತವಾಗಿಯೂ 3 ದಿವಸ ಬಂದಿದೆ. ನೀವು ನಮ್ಮ ಹೋರಾಟ ನೋಡಿರ್ಬೋದು, 1ನೇ ದಿವಸಕ್ಕಿಂತಲೂ 2ನೇ ದಿವಸ ಜನ ಜಾಸ್ತಿ ಆಗಿದೆ, 2ನೇ ದಿನಕ್ಕಿಂತ 3ನೇ ದಿವಸ ಜನ ಜಾಸ್ತಿ ಆಗಿದೆ, ಇವತ್ತು ಅದಕ್ಕಿಂತಲೂ ಜಾಸ್ತಿ ಆಗಿದೆ.
ಜನ ಜಾಸ್ತಿ ಆಗ್ತಾ ಉಂಟು. ಇವರ ಇದು ಏನಿದ್ದಾರೆ ಇವರು ಇವರು ಏನು ಹೇಳಿ ತಿಳ್ಕೊಂಡಿದ್ದಾರೆ, ಈ ಜನ ಜಾಸ್ತಿ ಆಗೋದಿಲ್ಲ, ಇವರ ಹೋರಾಟ ಸುಳ್ಳು, ಇದು ಏನು ಆಗೋದಿಲ್ಲ ಅಂತೇಳಿ ಖಂಡಿತವಾಗಿ ಇವರು ಯಾರು ತಿಳ್ಕೊಳ್ಬಾರ್ದು. ಇದು ಇನ್ನೂ ಇದು ನಮಗೆ ಈ ನಮ್ಮ ನ್ಯಾಯಯುತವಾದ ಒಂದು ಬೇಡಿಕೆಗೆ ನಮಗೆ ಸ್ಪಂದನೆ ಸಿಗದೇ ಇದ್ದರೆ ಖಂಡಿತವಾಗಿಯೂ ಇದು ನಾಳೆನು ಮುಂದುವರಿತದೆ, ಸೋಮವಾರನು ಮುಂದುವರಿತದೆ. ಯಾಕೆಂತೇಳಿದ್ರೆ ನಾವು ಈಗಾಗಲೇ ಇವತ್ತು ಒಂದು ಸಂಜೆ ಒಳಗೆ ಅದ್ರ ಬಗ್ಗೆ ಏನು ತೀರ್ಮಾನ ಅಂತ ನೋಡಿ ನಾವು ನಾಳೆಯಿಂದಲೇ ಜಿಲ್ಲಾದ್ಯಂತ ಲಾರಿ ಮುಷ್ಕರವನ್ನು ಮಾಡಲಿಕ್ಕೆ ನಾವು ಸಿದ್ಧ ಇರುತ್ತೇವೆ. ಅಲ್ಲ, ಬಹಳ ವಿಷಾದನೀಯ ಸಂಗತಿ. ಸೊ ನಿನ್ನೆ ದಿನ ಇದಕ್ಕೆ ಸಂಪೂರ್ಣವಾಗಿ ಒಂದು ಪೂರ್ಣ ವಿರಾಮವನ್ನು ಇಟ್ಟರು ಅಂತವೇ ಇಡೀ ಉಡುಪಿ ಜಿಲ್ಲೆ ಎಣಿಸಿತ್ತು. ಸೊ ಪ್ರತಿಭಟನೆ ನಿರತರಾಗಿದ್ದಾರೆ, ನಮ್ಮ ಕಲ್ಲು ಕೋರಿಗೆ ನೀವು ರಿನಿವಲ್ ಮಾಡದೆ ನಮ್ಮ ಲಾರಿಗಳ ಮೇಲೆ ಏಕಾಏಕಿ ದಂಡವನ್ನು ವಸೂಲಿ ಮಾಡ್ತಾ ಇದ್ದೀರಾ, ಸೊ ಇದನ್ನು ನಿಲ್ಲಿಸಬೇಕು. ಸೊ ನಿಲ್ಲಿಸಿದ ಮೇಲೆಯೂ ಸಹ ವಸೂಲಿ ಮಾಡ್ತಾರೆ ಅಂತ ಹೇಳಿ. ಇನ್ನೂ ಒಂದು ಸರ್, ಫಿಲ್ಮಿನಲ್ಲಿ ನಾವು ನೋಡಿದ್ದೇವೆ ಇಂತಹ ಡ್ರಾಮ್ಯಾಟಿಕ್ ಮೂಮೆಂಟ್ಗಳು. ಇನ್ನೂ ಒಂದು ವಿಶೇಷ ಅಂದರೆ ಬೆಳಿಗ್ಗೆ ಆ್ಯಕ್ಚುಲಿ ಮೂರು ಗಾಡಿ ಒಂದೇ ಲೈನಲ್ಲಿ ಬಂದಂಥದ್ದು ಲಾರಿಗಳು, ಮೂರರಲ್ಲಿ ಒಂದು ಲಾರಿಯನ್ನು ಬಿಟ್ಟು ಕಳಿಸಿದ್ದಾರೆ. ಬಿಟ್ಟದ್ದಂದ್ರೆ ಅವ್ರನ್ನ ನಿಲ್ಲಿಸಲೇ ಇಲ್ಲ ಹೀಗೆ ಹೇಳಿದ್ದಾರೆ, ಸನ್ನೆ ಮಾಡಿದ್ದಾರೆ. ಅದು ಅದರ ಹಿಂದಿನ ರಹಸ್ಯವೇನು ಇರ್ಬೋದು ಅಂತ ನಿಮಗೂ ಕೂಡ ಅಂದಾಜಾಗ್ತದೆ. ಅದು ಅದನ್ನು ಬಿಟ್ಟು ಕಳಿಸಿದ್ದಾರೆ. ನಾನಿವತ್ತು ನಾನು ಆವಾಗಲೇ ಹೇಳಲಿಕ್ಕೆ ಹೊರಟೆ, ಎಸ್ ಪಿ ಅವ್ರ ಹತ್ರ ನಾನೊಂದು ಕೇಳಿದೆ, ಸರ್ ನೀವು ಒಂದು ವಾರ ಅವ್ರನ್ನ ನಾವೇನು ಕೇಳಿದ್ವಿ, ಒಂದು ವಾರ ಅಮಾನಾತಿನಲ್ಲಿ ಇಡಿ, ಒಂದು ವಾರದ ನಂತರ ಅವ್ರ ಅಪರಾಧ ಸಾಬೀತಾದರೆ ಅವ್ರನ್ನ ಸಸ್ಪೆಂಡ್ ಮಾಡಿ ಅಂತ ನಾವು ಕೇಳಿದ್ವಿ. ಅವ್ರು ಹೇಳಿದರು ಇಲ್ಲ ಇಲ್ಲ ಹಾಗೆ ಮಾಡಲಿಕ್ಕೆ ಆಗೋದಿಲ್ಲ, ಒಂದು ವಾರ ಎಂಕ್ವೈರಿ ಮಾಡ್ತೇವೆ ನಾವು, ಎಲ್ಲ ರೀತಿಯಲ್ಲಿ ಎಲ್ಲ ಆ್ಯಂಗಲಲ್ಲಿ ನಾವು ಎಂಕ್ವೈರಿ ಮಾಡ್ತೇವೆ, ತಪ್ಪು ಅಂತಾದರೆ ನಾನು ಸಸ್ಪೆಂಡ್ ಮಾಡ್ತೇವೆ ಅಂತ ಹೇಳಿದರು. ನಾನು ಅದಕ್ಕೆ ಹೇಳಿದೆ, ಸರ್ ನಾನೊಂದು ಅಪರಾಧ ಮಾಡಿ ಬರ್ತೇನೆ, ಸಣ್ಣ ಅಪರಾಧ ಮಾಡಿ ಬರ್ತೇನೆ, ನನ್ನನ್ನು ಒಂದು ವಾರ ಬಿಡಿ, ಎಂಕ್ವೈರಿ ಮಾಡಿ ನನ್ನ ಅರೆಸ್ಟ್ ಮಾಡ್ತೀರಾ, ನೀವು ಇಮಿಡಿಯೇಟ್ ಒದ್ದು ಎಳ್ಕೊಂಡು ಹೋಗ್ತೀರಾ ಕೇಳಿದೆ. ಇಲ್ಲ ಅದು ನಾವು ಮಾಡ್ತೇವೆ ಅಂದರೆ ನಮಗೊಂದು ನ್ಯಾಯ ಅವರಿಗೊಂದು ನ್ಯಾಯವೋ ಸರ್ ಹಾಗಾದರೆ? ನಾನು ಇವತ್ತು ಈ ವಾಹನಗಳನ್ನ ಹಿಡಿದ ಮೇಲೆ ನಾನು ನಿನ್ನೆ ಕೋದಂಡರಾಮ ಸರ್ ಹತ್ರ ನಾನು ತುಂಬ ಚರ್ಚೆ ಮಾಡಿದೆ, ಸೀನಿಯರ್ ಜುವೆಲರ್ಸ್ ತುಂಬ ಚರ್ಚೆ ಮಾಡಿದ್ದೇನೆ, ಅವನು ಸಿಗ್ನೇಚರ್ ಹಾಕ್ಕೊಂಡು ಅದನ್ನು ಬರೆದುಕೊಡೋ ವಿಷಯದಲ್ಲಿ. ನಾನು ಇದರ ಬಗ್ಗೆ ನಾನು ಅವರನ್ನು ಡೈರೆಕ್ಟಿಗೆ ಫೋನ್ ಮುಖಾಂತರ ಕಾಂಟ್ಯಾಕ್ಟ್ ಆದಾಗ ಅವರು ಖಂಡಿತವಾಗಿ ಶಾಕ್ ಆಗಿದ್ದಾರೆ. ಯಾಕಂತೇಳಿದರೆ ಯಾರು ಹಿಡಿದಿದ್ದು, ಎಲ್ಲಿ ಹಿಡಿದಿದ್ದು ಅಂತೇಳಿ ಒಂದು ಕ್ವಶನ್ಸನ್ನು ನಮಗೆ ಕೇಳಿದ್ದಾರೆ. ಯಾಕಂತೇಳಿದರೆ ಅವರು ಸಂಪೂರ್ಣ ಮಾಹಿತಿಯನ್ನು ಸಂಬಂಧಪಟ್ಟ ಇಲಾಖೆಗೆ, ಸಂಬಂಧಪಟ್ಟ ಯಾರು ನಮ್ಮ ವಾಹನವನ್ನು ತಡೆಯುವ ಒಂದು ಸಂಬಂಧಪಟ್ಟ ಇಲಾಖೆಗೆ ಅದನ್ನು ಹೇಳಿದ್ದಾರೆ. ಆದರೆ ಇವರು ಮಾತ್ರ ಇದು ಉದ್ಘಟನದಿಂದ ಇದನ್ನು ಬೇಕು ಬೇಕು ಅಂತೇಳಿ ಆಟ ಸಾಧಿಸೋಕ್ಕೋಸ್ಕರ ಮಾಡ್ತಾಯಿದ್ದಾರೆ. ಇದರಿಂದ ಏನಾಗಿದೆ ಅಂತೇಳಿದರೆ ಖಂಡಿತವಾಗಿಯೂ ನಮ್ಮ ಉಡುಪಿ ಜಿಲ್ಲೆಯ ಎಲ್ಲ ಆರಕ್ಷಕ ಸಿಬ್ಬಂದಿಗಳಿಗೆ ಈಗ ನಮ್ಮ ಮನವೊಲಿಸಲಿಕ್ಕೆ ಬೇರೆ ಬೇರೆ ಎಲ್ಲರೂ ಸರ್ಕಲ್ ಇನ್ಸ್ಪೆಕ್ಟರ್ ಆಗಲಿ ಅಲ್ಲಿಂದ ಎಡಿಷನ್ ಎಸ್ ಪಿ ಆಗಲಿ ಪ್ರತಿಯೊಬ್ಬರೂ ನಮ್ಮ ಮನವೊಲಿಸಿಕೊಂಡು ಬರ್ತಾಯಿದ್ದಾರೆ. ಒಂದು 60-70 ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಅಲ್ಲಿ ಸೇರಿದ್ದಾರೆ. ಅವರೆಲ್ಲರ ಎಲ್ಲರಿಗೂ ಇವರು ತೊಂದರೆ ಮಾಡಿದ್ದು, ಇವರೊಬ್ಬರಿಂದ ಅವರೆಲ್ಲರಿಗೂ ತೊಂದರೆ ಆಗಿದೆ. ಯಾಕಂದರೆ 3 ದಿವಸದಿಂದ ನಾವು ಬೇಸತ್ತಿದ್ದೇವೆ, ಇಲಾಖೆಯವರು ಬೇಸತ್ತಿದ್ದಾರೆ, ಇನ್ನೂ ಕೂಡ ಅವರಿಗೂ ಇವರಿಂದ ಇವತ್ತು ಕೂಡ ಮಲಗುವ ಸ್ಥಿತಿಯಲ್ಲಿ ಅವರು ಇಲ್ಲ. ಯಾಕಂದರೆ ನಮ್ಮನ್ನು ಅವ್ರು ಕಾಯಬೇಕು, ನಾವು ವಾಹನವನ್ನು ಕಾಯಬೇಕು, ನಾವು ಇವತ್ತು ಯಾವುದೇ ಕಾರಣಕ್ಕೂ ಅದನ್ನು ಮುಷ್ಕರವನ್ನು ಬಿಟ್ಟು ವಾಪಸ್ ಮನೆಗೆ ಹೋಗುವಂಥ ಪರಿಸ್ಥಿತಿ ಇಲ್ಲ ಸರ್. ಇನ್ನೊಂದು ಇವ್ರದ್ದು ಬೇಜವಾಬ್ದಾರಿ ಮತ್ತು ಇವ್ರದ್ದು ಡಿಸಿಷನ್ ನೋಡುವ, ಮೀಟಿಂಗ್ ಮಾಡ್ತಾ ಇದ್ದೇವೆ, ಚರ್ಚೆ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾರೆ. ನಾನು ಸಾರ್ ನಾವು ಪ್ರತಿಭಟನೆ ನಾವು ನಮ್ಮ ಸ್ವಂತ ನಮಗೆ ಸ್ವಂತ ಹಕ್ಕಿಗಾಗಿ ನಾವು ಪ್ರತಿಭಟನೆ ಮಾಡಿದರೆ ಸಾರ್ವಜನಿಕರಿಗೆ ಪ್ರಾಬ್ಲಮ್ ಆಗ್ತಿರೋದ್ರಿ, ತೊಂದರೆ ಆಗ್ತದ್ರಿ, ಅಲ್ಲಿಂದ ಕಂಪ್ಲೇಂಟ್ ಬಂದಿದೆ ರೀ, ಸಾರ್ವಜನಿಕರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ನಾನು ಇಲ್ಲೊಂದು ನಾನು ನಿಮಗೆ ತಿಳಿಸಿಕೊಡ್ತೇನೆ ಸರ್. ಇದೇ ನಮ್ಮ ಟೌನ್ ಸ್ಟೇಷನಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದಾರೆ, ಆ ಸರೌಂಡಿಂಗಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದಾರೆ, ಟ್ರಾಫಿಕ್ ಎಸ್ ಐ ಇದ್ದಾರೆ, ನಮ್ಮ ಟೌನ್ ಎಸ್ ಐ ಇದ್ದಾರೆ. ಅಂಥ ಒಂದು ಸ್ಪಾಟಲ್ಲಿ ನಮ್ಮ ಇಂಟ್ರೋಸಾಫ್ಟರ್ ಒಳಗಡೆ ಉಂಟು, 2-4 ಜೀಪು ಒಳಗೆ ಉಂಟು, ಡಿಪಾರ್ಟ್ಮೆಂಟ್ ಜೀಪು ಒಳಗಡೆ ಉಂಟು, ಮತ್ತು ತುಂಬ ಅಲ್ಲಿ ಬೇಕಾದಂಥ ಅಗತ್ಯ ವಸ್ತುಗಳು ಅಲ್ಲಿ ಒಳಗೆ ಸಿಕ್ಕಾಕ್ಕೊಂಡಿದೆ ಈಗ. ಯಾಕಂದರೆ ನಮ್ಮದು ಲಾರಿ ಎಲ್ಲ ಆಚೆ ಈಚಿಂದ ಬ್ಲಾಕ್ ಆಗಿದೆ, ತಂದಿಟ್ಟಿದ್ದೇವೆ. ಯಾಕಂದರೆ ಹಿಡಿಯುವುದಾದ್ರೆ ಸಂಪೂರ್ಣ ಅಲ್ಲ ನಾನು ಕೇಳುದು, ಈಗ ಏನೋ ಒಂದು ಎಮರ್ಜೆನ್ಸಿ ಅಂದ್ರೆ ಗಾಡಿ ಹೇಗೆ ಹೋಗ್ತಾರೆ ಸರ್, ಇವ್ರು ಹೇಗೆ ಹೋಗ್ತಾರೆ, ಏನು ಮಾಡ್ತಾರೆ, ಅದು ಕೂಡ ಇವ್ರಿಗೆ ಮಂಡೆಯಲ್ಲಿಲ್ವಾ? ಈಗ ನಿಮ್ಮ ವೆಹಿಕಲ್ ಅಲ್ಲಿ ನಿಲ್ಲಿಸಿ ಬಂದಿದ್ದೀರಿ, ನೀವು ನಿಲ್ಲಿಸುವಾಗ ನಿಮ್ಮ ಹಿಂದೆ ನಾನೊಂದು ಕಾರ್ ತಂದು ಅಡ್ಡ ಇಟ್ಟರೆ ನೀವು ಎಮರ್ಜೆನ್ಸಿ ಅರ್ಜೆಂಟ್ ಹೋಗೋದವ್ರು ಹೇಗೆ ಹೋಗ್ತೀರಿ? ಈಗ ಇಲ್ಲಿ ಏನೋ ಒಂದು ಇಶ್ಯೂ ಆಯಿತು, ಏನೋ ಒಂದು ಪ್ರಾಬ್ಲಮ್ ಆಯಿತು, ಡಿಪಾರ್ಟ್ಮೆಂಟ್ನವ್ರು ಹೋಗ್ಬೇಕು, ಅಲ್ಲಿಗೆ ಹೋಗಲೇಬೇಕು, ಯಾವುದ್ರಲ್ಲಿ ಹೋಗೋದು? ಎಲ್ಲ ಬ್ಲಾಕ್ ಆಗಿದೆ ಅಲ್ಲಿ, ಬ್ಲಾಕ್ ಆಗಿದೆ. ಬ್ಲಾಕ್ ಅಂದರೆ ನಾವು ಉದ್ದೇಶಪಟ್ಟಲ್ಲ, ನಾವು ಉದ್ದೇಶಪೂರ್ವಕವಾಗಿ ಅಲ್ಲ, ನಮಗೆ ಉದ್ದೇಶ ಇಷ್ಟೇ, ಒಬ್ಬನಿಗೆ ಯಾರೋ ಒಬ್ಬ ಪಾಪಿ ಪರದೇಶಿಗೆ ಫೈನ್ ಹಾಕೋದಲ್ಲ ಸರ್, 50,000 ಎಲ್ರಿಗೂ ಹಾಕ್ಲಿ, ನಾವು ಅವತ್ತಿಂದ ಇವತ್ತಿನವರೆಗೂ ಕೇಳ್ತಿದ್ದೇನೆ. ಒಂದು ಕಲ್ಲು ಕೋರೆ ರಿನಿವಲ್ ಮಾಡ್ಲಿ, ಇಲ್ಲದೆ ಇದ್ರೆ ಕಲ್ಲು ಅದನ್ನೇ ಮುಚ್ಚಿ ಬಿಡ್ಲಿ, ಅದು ಮಾಡ್ಲಿ, ಇಲ್ಲ ಅಂದ್ರೆ ಹಿಡಿಬೇಕಾ?
ಇವರು ನಿಜವಾಗಿಯೂ ನ್ಯಾಯ ಪಾಲನೆ ಮಾಡ್ತಾರಾ, ಇವರು ನಿಜವಾಗಿಯೂ ದೇವರೇ ಸರಿಯಾಗಿ ಕೆಲಸ ಮಾಡೋದೇ ಹೌದಾದರೆ ನಮ್ಮ ಉಡುಪಿ ಜಿಲ್ಲೆಯನ್ನು ಸ್ವಚ್ಛ ಮಾಡಿ, ನಾನೀಗ ನೋಡಿ ಈಗ ನಮ್ಗೆ ಅವ್ರು ಎಂತ ಹೇಳ್ತಾರೆ ಅಂತ ಹೇಳಿದ್ರೆ, ನಮ್ಮ ವಾಹನಗಳೆಲ್ಲ ರಾಶಿ ಬಿದ್ದಿದೆ, ಈಗ ನಮ್ಗೆ ಎಲ್ಲ ಜನರೆಲ್ಲ ಒಟ್ಟಾಗ್ತಾ ಇದ್ದಾರೆ, ಈಗ ಅವ್ರು ನಮ್ಗೆ ಎಂತ ಹೇಳ್ತಾರೆ ಅಂತ ಹೇಳಿದ್ರೆ, ಯಾವುದು ನಿಮ್ಗೆ ಯಾವ ದಂಡ ಆಗ್ತಾ ಇಲ್ಲ, ನಾವು ಹೋಗಿ ನೀವು ಹೋಗಿ ಇಲ್ಲಿಂದ ಖಾಲಿ ಮಾಡಿ, ನಾವು ನಿಮ್ಗೆ ಯಾವುದೇ ರೀತಿಯ ದಂಡವನ್ನು ನೀವು ಕೊಟ್ಟದ್ದು ಬೇಡ, ಈಗಾಗಲೇ ಒಬ್ಬರು 1,000 ರೂಪಾಯಿ ದಂಡವನ್ನು ಕಟ್ಟಿದ್ದುಂಟು, ಅದನ್ನು ನಾವು ನಿಮಗೆ ವಾಪಸ್ ಕೊಡ್ತೇವೆ ಅಂತೇಳಿ ನಮಗೆ. ಯಾಕಂತ ಹೇಳಿದ್ರೆ ಈಗ ಜನ ಒಟ್ಟಾದಾಗ ಗುಣ ಇವತ್ತು ಬಯಲಿಗೆ ಬರ್ತದೆ ಅನ್ನೋ ಕಾರಣ, ಹೌದೌದು ಬಯಲಿಗೆ ಬರ್ತದೆ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಇವತ್ತು ಹೋಗಿ ನಿಮಗೆ ದಯವಿಟ್ಟು ಕ್ಷಮಿಸಿ ಸಾರಿ ಸಾರಿ ಅಂತ ಕೈಕಾಲಿಗೆಲ್ಲ ಬೀಳಲಿಕ್ಕೆ ಬರ್ತಾರೆ. ಯಾಕಂತ ಹೇಳಿದರೆ ಇದು ಅವರು ಸಿಕ್ಕಿಬಿದ್ದಿದ್ದಾರೆ, ಈಗ ನಿನ್ನೆ ಈ ಥರ ಆಗಿದೆ ಇಲ್ಲಿ ಆಗಿದೆ, ಯಾವುದೇ ಕಾರಣಕ್ಕೆ ನಾವು ಇದನ್ನು ಬಿಡುವ ಪ್ರಶ್ನೆ ಇಲ್ಲ. ಯಾಕಂತ ಹೇಳಿದರೆ ನಿನ್ನೆ ಒಂದು ಹೋರಾಟ ಮಾಡುವಾಗ ನಮಗೆ ಒಂದು ಎಡಿಷನಲ್ SP ಇವರು, ಹೌದು ಎಡಿಷನಲ್ DC ADC ಅವರು ಹೊರಟಿದ್ದಾರೆ, ನಮಗೆ ಬರ್ತಾ ಇದ್ದಾರೆ ಅಂತೇಳಿ ಒಂದು ನಮಗೆ ಮಾಹಿತಿ ಸಿಕ್ಕಿದಾಗ ನಾವು ಎಂತ ಮಾಡಿದ್ದೇವೆ, ಇನ್ನು ಇದಕ್ಕೊಂದು ಪೂರ್ಣ ವಿರಾಮ ಆಗ್ತದೆ ಅಂತ ಎಣಿಸಿದ್ದೇವೆ. ಆದರೆ ಬಂದದ್ದು ಕೋದಂಡರಾಮಯ್ಯ ಮತ್ತು ತಹಸೀಲ್ದಾರರು. ನಾವು ಅದರ ಬಗ್ಗೆ ನೀವು ನಮಗೆ ಒಬ್ಬರು ಇನ್ಫಾರ್ಮೇಷನ್ ಕೊಟ್ಟವರು, ನಾವು ಕೇಳಿದ್ದೇವೆ ನೀವು ADC ಅವರು ಬರ್ತಾನೆ ಅಂತ ಹೇಳಿದ್ರೆ ಅವ್ರು ಎಲ್ಲಿ ಹೋದರು ಅಂತ ಹೇಳಿದಾಗೆ ಅವರು ರೂಟ್ ತಪ್ಪಿ ಹೋಗಿದ್ದ ಗೊತ್ತಿಲ್ಲ, ಅವರು ಟೋಲ್ನ ಮೀಟಿಂಗ್ ಹೋಗಿದ್ದಾರೆ. ಯಾಕಂತ ಹೇಳಿದ್ರೆ ನಾಲ್ಕು ಜನ ಉಪವಾಸ ಮಾಡಿಕೊಂಡು ಜೀವ ತೆಗೆಯುವ ಸಾಯುವ ಸ್ಥಿತಿಯಲ್ಲಿ ಅವರು ಇದ್ದಾರೆ. ಆದರೆ ಇವರಿಗೆ ಆ ಟೋಲ್ ಬೇಕು, ಆ ಟೋಲನ್ನು ಕಟ್ಟೋರು ಯಾರು? ಆ ಟೋಲನ್ನು ಕಟ್ಟೋರು ಕೂಡ ನಾವು ಲಾರಿ ಮಾಲಕರೇ. ಅದನ್ನು ಇದನ್ನು ಮುಗಿಸಿ ಅಲ್ಲಿ ಹೋಗುವಷ್ಟು ಪ್ರಶ್ನೆ ಇಲ್ಲ. ಇಷ್ಟು ಜನ ಕಾರ್ಮಿಕರಿಗೆ ತೊಂದರೆ ಆಗಿದೆ, ಇವರು ಯಾವುದೇ ತುರ್ತು ಸಭೆಯಾಗಲಿ ಮೀಟಿಂಗ್ ಏನಕ್ಕೆ ಕರೆದು ಏನೂ ಮಾಡಲಿಲ್ಲ. ಆ ಟೋಲಿಗೋಸ್ಕರ ಟೋಲ್ ಟೋಲ್ ಅಂತೇಳಿ ಜಿಲ್ಲಾಧಿಕಾರಿಯು ಅಲ್ಲಿಯೇ ಎಡಿಷನಲ್ ಇದು DC ಎಡಿಷನಲ್ DC ಅವರು ಅಲ್ಲಿಯೇ ಎಲ್ಲರೂ ನಮ್ಮ ಎಲ್ಲ ಇಲಾಖೆ ಪೂರ ಅಲ್ಲಿಯೇ ಇದೆ. ಯಾಕಂದ್ರೆ ಇಲ್ಲಿ ಯಾರು ತಂದ್ರೆ ಹೋಗಿಲ್ಲ. ನಾನು ಅದೇ ಮೊನ್ನೆ ಹೇಳ್ತೇನೆ, ಸಂಪೂರ್ಣವಾಗಿ ನಿಮ್ಮನ್ನ ಕೇರ್ಲೆಸ್ ಮಾಡ್ತಾರೆ. ಹೌದು ಖಂಡಿತವಾಗಿಯೂ. ಅಂದ್ರೆ ವಾಹನ ಮಾಲಕರು ಅಂತ ಹೇಳಿದ್ರೆ ಎಂತ ಗೊತ್ತುಂಟ, ಅವರಿಗೆ ಒಂಥರ ಒಂದು ನಾಯಿಗಿಂತರೂ ಕಡೆ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಅವರು ನಮ್ಮ ವಾಹನವನ್ನು ಪರೀಕ್ಷೆ ಮಾಡುವಾಗ ನಿಲ್ಲಿಸುವಾಗ ಕೂಡ ಕೇಳುದಿನ ಸಮಾಧಾನದಿಂದ ಏನು ಕೇಳುದಿಲ್ಲ. ಆದರೆ 3 ಜನ ತ್ರಿಬಲ್ ರೈಡಲ್ಲಿ ಹೋಗ್ತಾರೆ, ಹೆಲ್ಮೆಟ್ ಇಲ್ಲದೆ ಹೋಗ್ತಾರೆ ಅಂತವ್ರು, ಇವರಿಗೆ ಅದು ಅಗತ್ಯ ಇಲ್ಲ. ಯಾಕಂತೇಳಿದ್ರೆ ಅವರ ಹತ್ರ ದಂಡ ವಸೂಲು ಮಾಡಲಿಕ್ಕೆ ಸಿಕ್ಕಿದ್ರೆ 100 ಮಾತ್ರ ಅಲ್ವಾ, ನಮ್ಮ ಹತ್ರ 1,000 ಗಟ್ಟಲೆ ಸಿಗ್ತದೆ. ಯಾಕಂತೇಳಿದ್ರೆ ನಾವು 100,000 ಗಟ್ಟಲೆ ಇದು ಮಾಡಿದರೆ ಇವತ್ತು ಶ್ರೀರಾಮ್ ಫೈನಾನ್ಸ್ನ ಒಂದು ಕೋರ್ಟ್ ಅದಾಲತ್ ಅಂತ ಆಗ್ತಾ ಉಂಟು. ಯಾಕಂತೇಳಿದ್ರೆ ದಂಡಕ ಪಾವತಿಸಲು ಆಗದೆ ಸೀಸ್ ಮಾಡಿಕೊಂಡು 5,00,000-6,00,000 ಪೆಂಡಿಂಗ್ ಇದ್ದವರಿಗೆ ಅವರನ್ನು ಕರೆದು ಇವರು ಅವರೊಂದಿಗೆ ಮಾತುಕತೆ ಎಂತಂದ್ರೆ ನಿಮಗೆ ಎಷ್ಟು ಕಟ್ಟಲಿಕ್ಕೆ ಆಗ್ತದೆ ಅಂತೇಳಿ. ಒಬ್ಬ ಗೆಳೆಯ 5,500 ರೂಪಾಯಿ 5,500 ರೂಪಾಯಿ ಪೆಂಡಿಂಗ್ ಇದ್ದದ್ದು ಅವರು ಚರ್ಚೆ ಮಾಡಿಕೊಂಡು ಇವತ್ತು ಅವ್ರು ಹೇಳಿದ್ದಾರೆ, ನನಗೆ 1,500,000 ಜಾಸ್ತಿ ಕಟ್ಟಲಿಕ್ಕೆ ಆಗೋದಿಲ್ಲ, ಬಿಡುವುದಾದರೆ ಬಿಡಿ. ಸೊ ಇದು ಕೇವಲ ಇವರು ಫೈನ್ ಹಾಕೋದು ಮಾತ್ರ ಅಲ್ಲ, ಇವತ್ತು ಅವರ ಜೀವನವನ್ನ ಹೊಟ್ಟೆ ಪಾಡನ್ನು ಕೂಡ ನಾವು ಗಮನಿಸಬೇಕಾಗ್ತದೆ. ರಾಘವೇಂದ್ರ ಅವರೇ, ಕಡಿಯದಾಗಿ ನಿಮ್ಮ ಮುಂದಿನ ರೂಪರೇಷೆಗಳೇ? ಮಾತಿಗೆ ಬೆಲೆ ಸಿಗ್ಲಿಲ್ಲ, ಮುಂದೆ ಯಾವ ರೀತಿ ನೋಡಿ, ನಮ್ಮ ಜಿಲ್ಲೆಯಲ್ಲಿ ಇವರು ಈಗ ಯಾವುದೇ ಅಧಿಕಾರಿ ಆಗಿರ್ಬೋದು, ಯಾರ ಜನಪ್ರತಿನಿಧಿಗಳಾಗಿರ್ಬೋದು, ರೈಟಿಂಗ್ಸ್ ಅಲ್ಲಿ ಕೊಡ್ಲಿಕ್ಕೆ ಯಾರು ಒಪ್ತಾ ಇಲ್ಲ ಸರ್. ರೈಟಿಂಗ್ಸ್ ಅಲ್ಲಿ ಕೊಡ್ಲಿಕ್ಕೆ ಒಪ್ತಾ ಇಲ್ಲ ಅಂದ್ರೆ ಕಾರಣ ಇಷ್ಟೇ, ಅವರು ಅಲ್ಲಿ ವಚನ ಭ್ರಷ್ಟರಾಗ್ಲಿಕ್ಕೆ ಅದನ್ನ ಮಾಡುವಂಥದ್ದು. ಯಾಕಂದ್ರೆ ರೈಟಿಂಗ್ಸ್ ಎಲ್ಲಿ ಕೊಟ್ಟರೆ ಫಾಲೋ ಮಾಡಲೇಬೇಕಾಗ್ತದೆ. ನಾನು ಇವತ್ತು ಅವ್ರು ಕೇಳಿದ್ರಲ್ಲ, ಎಲ್ಲಿ ಉಂಟು ತೋರಿಸು, ನೀನು DC ಅವರು ಹೇಳಿರೋದು ಎಲ್ಲಿ ಉಂಟು ತೋರಿಸು ಅಂತ ಕೇಳಿದ್ದಾರೆ ವೆಂಕಟೇಶ್. ಹಾಗಾಗಿ ರೈಟಿಂಗ್ಸ್ ಅಲ್ಲಿ ಕೊಡ್ತಾ ಇಲ್ಲ. ನಾವು ನಿಜವಾಗಿಯೂ ನಾವು ತಾಳ್ಮೆಯಿಂದ ಇದ್ದದ್ದು, ಸುಮ್ಮನೆ ಇದಾಗೋದು ಬೇಡ, ರಗಳೆ ಆಗೋದು ಬೇಡ ಅಂತ ಇನ್ನು ನಾವು ಕೂತ್ಕೊಳ್ಳೋದಿಲ್ಲ ಸರ್. ನಾವು ಉಡುಪಿ ಜಿಲ್ಲೆ ಜನತೆಗೆ ಇಂಥ ಒಂದು ಭ್ರಷ್ಟ ಜಿಲ್ಲಾಡಳಿತ, ಭ್ರಷ್ಟ ಸರ್ಕಾರದ ಕಣ್ಣು ತೆರೆಸಲಿಕ್ಕೆ ನಾವು ಮರಣ ಹೊಂದಲಿಕ್ಕೂ ಸಿದ್ಧ. ದಯಾಮರಣಕ್ಕೆ ನಾವೊಂದು 4 ಜನ ಇವತ್ತು ಅರ್ಜಿ ಸಲ್ಲಿಸಿದ್ದೇವೆ. ಇದು ನಾವು ಯಾವುದೇ ಒಂದು ಕ್ಯಾಮ್ರಾ ಮುಂದೆ ನಾವು ಒಂದು ಶೋ ಕೊಡ್ಲಿಕ್ಕೆ ಹೇಳ್ತಾ ಇರೋದಲ್ಲ, ಇದು ಉಡುಪಿ ಜಿಲ್ಲೆ ಜನತೆಗೋಸ್ಕರ, ಇಲ್ಲಿ ನಡೀತಕ್ಕಂಥ ಅನ್ಯಾಯಕ್ಕೋಸ್ಕರ, ಅಕ್ರಮಕ್ಕೋಸ್ಕರ ಇವರ ಅಟ್ಟಹಾಸನ್ನ ತಡೆಗಟ್ಟುವುದಕ್ಕೋಸ್ಕರ ನಾವು ದಯಾಮರಣಕ್ಕೆ ಸಿದ್ಧವಾಗ್ತೇವೆ ಸರ್. ನಾವು ಸತ್ತರಾದರೂ ಒಂದು ಏನಾದರೂ ಒಂದು ಅಷ್ಟಾದ್ರಾದರೂ ಒಂದು ಜನರು ಬರ್ತಾರ ಕೇಳಲಿಕ್ಕೆ ನೋಡುವ ಅಂತ. ಯಾಕಂದರೆ ಜನರು ನನಗೆ ಪಬ್ಲಿಕ್ ಮೇಲೂ ನನಗೆ ತುಂಬ ಬೇಸರ ಆಗಿದೆ ಸರ್. ಯಾರಿಗಾಗಿ ಹೋರಾಟ ಮಾಡಿ ಸರ್? ಇದು ನಮ್ಮ ಲಾರಿಯವರಿಗೆ ಮಾತ್ರವಾ? ಇಲ್ಲ,
ಮಂಗಳೂರಿಂದ ಇಲ್ಲಿ ಉಡುಪಿಯದ್ದೇ ನಮಗೆ ಹೊಯ್ಗೆ ಆಗಿದ್ರೆ 5,000 ಮೂರು ಯೂನಿಟ್ ಹೊಯ್ಗೆ ಸಿಗ್ತಾ ಇತ್ತು. ಮೂರು ಯೂನಿಟ್ ಉಡುಪಿಯದ್ದೇ ಆದರೆ ಮಂಗಳೂರಿಂದ 12,000, 13,000, 15,000 ತರಿಸ್ತಾರೆ ಅದರಲ್ಲ ಸರ್. ಯಾರು ಹಣ ಇದ್ದವ್ರು ತರಿಸ್ತಾ ಇದ್ದಾರೆ, ಬಂಗದವನು ಅವನು ಯಾಕೆ ತರಿಸ್ತಾನೆ ಅಂದ್ರೆ ಅವನು ಕಟ್ಟದಿದ್ರೆ ಕಷ್ಟ ಉಂಟು ಏನಾದ್ರು ಮಾಡಿ, ಕೆಲವರು ಕಟ್ತಾ ಇಲ್ಲ. ಸೊ ಇನ್ನಾದ್ರೂ ಜನರೆಲ್ಲರೂ ಕೂಡ ಎಚ್ಚೆತ್ತುಕೊಳ್ಬೇಕಾಗಿದೆ. ಹೌದು, ಮತ್ತು ತಮ್ಗಿಬ್ಬರಿಗೆ ಕೂಡ ಇಲ್ಲಿಗೆ ಆಗಮಿಸಿದಕ್ಕಾಗಿ ತಮಗಿಬ್ಬರಿಗೆ ಕೂಡ ಧನ್ಯವಾದ. ಥ್ಯಾಂಕ್ಸ್. ಸೊ ವೀಕ್ಷಕರ ವೀಕ್ಷಿಸ್ತಾ ಇದ್ದೀರಲ್ಲ, ನಿಜಕ್ಕೂ ಕೂಡ ಇನ್ನೂ ಕೂಡ ಮುಗಿಲಿಲ್ಲ. ಏನೋ ಒಂದು ರೀತಿ ನಾಟಕೀಯವಾಗಿ ನಿನ್ನೆ ದಿನ ಆಶ್ವಾಸನೆಯನ್ನು ನೀಡಿದ್ದಾರೆ, ಆದ್ರೆ ನೀಡಿದಂತ ಆಶ್ವಾಸನೆಯನ್ನು ಕಡೆ ಪಕ್ಷ 24 ಗಂಟೆಯ ಹೊತ್ತು ಕೂಡ ಅವರು ನೆರವೇರಿಸಲಿಲ್ಲ. ಬದಲಿಗೆ ಬೆಳಿಗ್ಗೆ ಆಗ್ತಾ ಇರುವ ಹಾಗೆ ಮತ್ತೊಮ್ಮೆ ಫೈನ್ಗಳನ್ನ ಕಲೆಕ್ಟ್ ಮಾಡ್ತಾ ಇರುವಂಥದ್ದು. ಸೊ ಇದ್ರನ್ನ ಸಂಪೂರ್ಣ ಕವರೇಜ್ ಅನ್ನ ನಾವು ನಿಮಗೆ ತೋರಿಸ್ತಾ ಇರ್ತೇವೆ. ಇದೀಗ ಕಾರ್ಯಕ್ರಮವನ್ನು ಮುಗಿಸುವ ಹಂತದಲ್ಲಿದ್ದೇವೆ. ಅಂದಿಗೂ ಇಂದಿಗೂ ಎಂದೆಂದಿಗೂ ನಿಮ್ಮೊಂದಿಗೆ ಸ್ಪಂದನ. ಈ ತರ ಮಾಡಿದ್ರೆ ಬಹಳ ಸಮಸ್ಯೆ ಆಗ್ತಾ ಇದೆ.